ವಂದನೆಗಳು. ಎಲ್ಲರೂ ನಾನು ನಿಮ್ಮ ಶುಭಾಶಯವನ್ನು ಆಧರಿಸಿ ಒಂದಿಷ್ಟು ಪ್ರಶ್ನೆಗಳನ್ನು ಏನು ಮಾಡ್ತೀನಿ ನಿಮ್ಗೆ ಕೇಳ್ತೀವಿ. ಅದಕ್ಕೆ ಗೊತ್ತಿದ್ದವ್ರು ಮಾತ್ರ ಕೈ ಎತ್ತಿ, ಯಾರಿಗೆ ಆನ್ಸರ್ ಗೊತ್ತಿದೆ ಅವ್ರು ಮಾತ್ರ ಏನು ಮಾಡ್ರಿ ಕೈ ಎತ್ತಿ. ನೋಡಿ, ನಮ್ಮ ಭಾರತ ದೇಶ ಸ್ವತಂತ್ರಗೊಂಡು ಯಾವಾಗ ಕೊಡ್ತು? 1947 ಆಗಸ್ಟ್ 15 ನಮ್ಮ ಭಾರತ ದೇಶ ಸ್ವತಂತ್ರಗೊಂಡು. ಸ್ವತಂತ್ರಗೊಂಡ ನಂತರ ಹಲವಾರು ಸವಾಲುಗಳನ್ನು ಏನು ಮಾಡ್ತದೆ ಈಗ ಎದುರಿಸ್ತಾ ಬಂತು. ಆ ಒಂದು ಸಂದರ್ಭದೊಳಗ ಇಲ್ಲಿ ನಾನು ನಿಮ್ಮ ಒಂದೆರಡು ಪ್ರಶ್ನೆಗಳನ್ನು ಏನು ಮಾಡ್ತೀನಿ ನಾವು ನಿಮಗೆ ಕೇಳ್ತೀವಿ. ಹಾಗಾದ್ರೆ ನಮ್ಮ ಭಾರತ ದೇಶ ಸ್ವತಂತ್ರಗೊಂಡಿರ್ತಕ್ಕಂಥ ಸಂದರ್ಭದೊಳಗ ಹಲವಾರು ಮಹಾನ್ ವ್ಯಕ್ತಿಗಳ ಜೀವ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅವರು ಯಾರು? ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಮಹಾನ್ ವ್ಯಕ್ತಿಗಳು ಯಾರು ಗೊತ್ತಿದೆ? ಮಹಾನ್ ವ್ಯಕ್ತಿ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಮಹಾನ್ ವ್ಯಕ್ತಿಗಳು ಯಾರು? ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಬಾಲ ಗಂಗಾಧರ ತಿಲಕ್. ಭಾರತ ದೇಶಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ, ಭಾರತ ದೇಶ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ದೇಶ ಗಣರಾಜ್ಯ ದಿನವನ್ನ ಯಾವಾಗ ಆಚರಿಸಿದ? ಗಣರಾಜ್ಯ ದಿನವನ್ನ ಯಾವಾಗ ಆಚರಿಸಿದ? ಇಡೀ ಕ್ಲಾಸ್ ರೂಮ್ನಾಗ ಒಬ್ಬಯ್ಯ ಗೊತ್ತಾ ಆನ್ಸರ್? ಗಣರಾಜ್ಯ ದಿನ ಆಚರಿಸಲ್ಲ ನೀವು ಮಕ್ಕಳೇ ಎದ್ದು ಹೇಳ್ರಿ. ಹಾಗಾದ್ರೆ ನಮ್ಮ ಭಾರತ ದೇಶ ಸ್ವತಂತ್ರಗೊಂಡ ನಂತರ ಹಲವಾರು ಸಮಸ್ಯೆಗಳನ್ನ ಏನ್ ಮಾಡ್ತಂದ್ರ ಅಲ್ಲಿ ಎದುರಿಸಬೇಕಾಗಿ, ಆ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಂದರ್ಭದೊಳಗ ಒಬ್ಬ ವ್ಯಕ್ತಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಯಾರು ಅಂದ್ರ ಸಂಸ್ಥಾನಗಳ ವಿಲೀನದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಅವ್ರು ಯಾರು? ಸಂಸ್ಥಾನಗಳ ವಿಲೀನದಲ್ಲಿ ಪ್ರಮುಖವಾದ ಪಾತ್ರವನ್ನು ಯಾರು ವಹಿಸ್ತಾರ ಹೇಳ್ರಿ? ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ಪೂರ್ಣ ವ್ಯಾಖ್ಯಾನ ಹೇಳ್ಬೇಕು. ಸರ್ದಾರ್ ಏಕೀಕರಣದಲ್ಲಿ ಶ್ರಮಿಸಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ಸಂಸ್ಥಾನಗಳ ವಿಲೀನದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರ? ಸರ್ದಾರ್ ವಲ್ಲಭಾಯಿ ಪಟೇಲ್. ವೆರಿ ಗುಡ್ ಕುಂದರ್. ಹಾಗಾದ್ರೆ ಸಂವಿಧಾನ ಯಾವಾಗ ರಚನೆ ಆಯಿತು? ಸಂವಿಧಾನದ ಪ್ರಮುಖ ಧ್ಯೇಯೋದ್ದೇಶಗಳು ಏನು? ನಮ್ಮ ಸಂವಿಧಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಯಾರಾದರೂ ಅದರ ವಿವರಣೆ ಬಗ್ಗೆ ಏನು ಹೇಳ್ತೀರಿ? ಗೊತ್ತಿಲ್ಲ ಮಕ್ಕಳೇ, ಇವತ್ತು ನಾವೇನು ಮಾಡೋಣ, ನಮ್ಮ ಸಂವಿಧಾನ, ನಮ್ಮ ಸಂವಿಧಾನ ಎಂಬ ಪಾಠದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ನಮ್ಮ ಸಂವಿಧಾನ ಅಂತಕ್ಕಂಥ ಪಾಠವನ್ನ ಕುರಿತು ಏನು ಮಾಡೋದಂದ್ರ ಅಧ್ಯಯನ ಮಾಡೋಣ. ನೋಡಿ ಇಲ್ಲಿ ಅಖಂಡ, ನಾನು ಮಧ್ಯ ಮಧ್ಯದಲ್ಲಿ ಎಬಿಸಿ ಪ್ರಶ್ನೆಗಳನ್ನು ಕೇಳ್ತೀನಿ, ನಾನು ಏನ್ ಹೇಳ್ತೀನಿ ಅದನ್ನೆಲ್ಲ ಬರ್ಕೊಡಿ ವಿಷಯ. ನಾನು ಪ್ರಶ್ನೆಗಳನ್ನು ಕೇಳಿ ಯಾರು ಕೇಳ್ತೀನಿ ಅಂತ ಹೇಳಕ್ಕಾಗಲ್ಲ. ಕ್ಲಾಸ್ನಾಗ ನಗುದು ಮಾತಾಡೋದು ಇದನ್ನೆಲ್ಲ ಮಾಡಿಬಿಟ್ಟು ವಿಷಯದ ಕಡೆ ಗಮನ ಕೊಡು. ನೋಡಿ ಅಖಂಡವಾಗಿರ್ತಕ್ಕಂಥ ಭಾರತ ದೇಶ, ಇಲ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾ ಇದೇನಾಗಿತ್ತಂತಂದ್ರೆ ಮೊದಲ ಸ್ವತಂತ್ರ ಸಿಕ್ಕಿನ ಪೂರ್ವದೊಳಗೆ ಏನಂದ್ರ ಒಂದೇ ಅಖಂಡ ಭಾರತ ದೇಶ ಅಂತ ಹೇಳಿ ನಾವು ಕರೀತೀವಿ. ಆ ಒಂದು ಸಂದರ್ಭದೊಳಗ 1947 ಆಗಸ್ಟ್ 14 ಏನಾಯ್ತಂತಂದ್ರ ಪಾಕಿಸ್ತಾನ ದೇಶಕ್ಕೆ ಏನಂತಂದ್ರ ಸ್ವತಂತ್ರ ಬಂತು. ಆ ನಂತರದೊಳಗೆ ಏನಂತಂದ್ರ ಆಗಸ್ಟ್ 15 ಭಾರತ ದೇಶ ಸ್ವತಂತ್ರ. ಆ ಒಂದು ಸಂದರ್ಭದೊಳಗ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ನಿರಾಶಿತರು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳು ಏನ್ ಮಾಡಿದ್ರು ಅಂತಂದ್ರ ಭಾರತ ದೇಶಕ್ಕೆ ಬಂದ್ರು. ಆದ್ರ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮರು ಪಾಕಿಸ್ತಾನ ದೇಶಕ್ಕೆ ಹೋಗಿ ಆ ಒಂದು ಸಂದರ್ಭದೊಳಗ ಅಲ್ಲಿ ಏನಂತಂದ್ರ ಇಳ್ಕೊಳ್ಳಿಕ್ಕೆ ವಾಸಸ್ಥಳದ ಸಮಸ್ಯೆ ಉಂಟಾಗಿ ಹಲವಾರು ಸಂದರ್ಭದೊಳಗ ಅಲ್ಲಿ ಏನಂತಂದ್ರ ಹಲವಾರು ತೊಂದರೆಗಳನ್ನು ಏನ್ ಮಾಡ್ತಂದ್ರೆ ಅನುಭವಿಸುವಂತಹ ಪರಿಸ್ಥಿತಿ ಏನಾಯ್ತಂದ್ರಲ್ಲಿ ಉಂಟಾಯಿತು. ಆ ಒಂದು ಸಂದರ್ಭದೊಳಗ ಉಕ್ಕಿನ ಮನುಷ್ಯ ಮ್ಯಾಕ್
ಆ ರಾಜ್ಯರ ಆಳ್ವಿಕೆಯನ್ನ ತೆಗೆದು ಹಾಕಿ ಇಲ್ಲಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಏನಂತಂದ್ರೆ ಸರ್ಕಾರದ ವ್ಯವಸ್ಥೆಯನ್ನು ಇಲ್ಲಿ ಜಾರಿ ತರಬೇಕನ್ನೋ ಉದ್ದೇಶದಿಂದ ಪ್ರಮುಖವಾಗಿ ಏನಂತಂದ್ರೆ ಇವರು ಹಲವಾರು ರೀತಿಯೊಳಗ ಪಾತ್ರವನ್ನ ನಿರ್ವಹಿಸ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ, ಮ್ಯಾಗ್ನೆಟ್ ಮ್ಯಾನ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವಿಲ್ಲಿ ಕರಿತೀವಿ. ಸ್ವತಂತ್ರವಾಗಿರ್ತಕ್ಕಂಥ ಒಂದು ಧೋರಣೆಯನ್ನ ಹಾಕಿಕೊಂಡು ಏನ್ ಮಾಡಿದಂದ್ರ ಯಾರ್ಯಾರ ರಾಜರ ಆಳ್ವಿಕೆಗಳಲ್ಲಿ ಇತ್ತು ಅದ್ರದ್ದೆಲ್ಲ ಏನಂತಂದ್ರ ರಾಜರ ಆಳ್ವಿಕೆನೆಲ್ಲ ಕಡೆಗಣಿಸಿ ಸ್ವತಂತ್ರವಾಗಿರ್ತಕ್ಕಂಥ ಅಂದ್ರ ತಮ್ ತಮ್ದಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಏನ್ ಮಾಡಿದ್ರು ರಾಜ್ಯಗಳ ಸ್ಥಾಪನೆ ಮಾಡ್ಕೊಂಡು ಆ ಒಂದು ನಿಟ್ಟಿನೊಳಗ ಅದನ್ನೆಲ್ಲ ತಂದು ಹಾಕಿ ಸಂಪೂರ್ಣವಾಗಿರ್ತಕ್ಕಂಥ ಗಣರಾಜ್ಯವನ್ನ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಗಣರಾಜ್ಯ ವ್ಯವಸ್ಥೆ ಭಾರತದಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳಿ ಇವ್ರ ಮಾಡ್ತಾ ಬಂದ್ರು. ಆ ಮಟ್ಟೊಳಗ ಅದ್ ಯಾವ ರೀತಿಯಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾ ಬಂದ್ರು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಮೋತಿಲಾಲ್ ನೆಹರು ಇವ್ರು ಏನ್ ಮಾಡಿದ್ರು ಅಂತಂದ್ರ ಮೋತಿಲಾಲ್ ನೆಹರು ಅವರು ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭ ಮೋತಿಲಾಲ್ ನೆಹರು ಅವರು ಮೊಟ್ಟ ಮೊದಲ ಬಾರಿಗೆ ಕರಾಚಿ ಅಧಿವೇಶನದಲ್ಲಿ ಒಂದು ಸ್ವತಂತ್ರವಾದಂತಹ ನಿರ್ಣಯವನ್ನ ತೆಗೆದುಕೊಂಡು ನೂತನವಾಗಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆಯನ್ನ ಆಚರಿಸಿದ್ರು. ಯಾವಾಗ ಆಚರಿಸಿದ್ರು ಅಂತಂದ್ರ ನೂತನವಾದ ಸಂವಿಧಾನ ರಚನಾ ಸಭೆಯನ್ನ ಏನಂತಂದ್ರ ನಿರ್ಮಾಣ ಮಾಡಿ ಯಾವಾಗ ಅಂದ್ರ ಡಿಸೆಂಬರ್ 9, 1946 ನೂತನವಾಗಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆಯನ್ನ ಪ್ರಾರಂಭ ಮಾಡಿದ್ರು. ಯಾರು? ಮೋತಿಲಾಲ್ ನೆಹರು. ಇದರ ಒಳಗ ಡಿಸೆಂಬರ್ 11, 1946 ನೂತನವಾಗಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರ ಅಂತಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವ್ರು ಏನಿದ್ರಿ ಭಾರತದ ನೂತನವಾಗಿರ್ತಕ್ಕಂಥ ಮೊದಲ ರಚನಾ ಸಭೆ ಯಾವಾಗ ಪ್ರಾರಂಭ ಆಯ್ತು? ಡಿಸೆಂಬರ್ 9, 1946 ಪ್ರಾರಂಭ ಆಯ್ತು. ನಂತರದೊಳಗ ಡಿಸೆಂಬರ್ 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡಿದ್ರಂದ್ರ ನೂತನ ರಚನಾ ಸಭೆಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ. ಇದ್ರೊಳಗ ಯಾರ್ಯಾರ ವ್ಯಕ್ತಿಗಳು ಭಾಗವಹಿಸ್ತಾರೆ ಅಂತಂದ್ರ ಸುಜಿತಾ ಕುಕ್ಲಾನಿ, ಸರೋಜಿನಿ ನಾಯ್ಡು, KM ಬಿಸಿ ರೆಡ್ಡಿ, ಆನಂದಗೌಡ, ಅಬ್ದುಲ್ ಕಲಾಂ ಆಜಾದ್, ಅನೇಕ ವ್ಯಕ್ತಿಗಳು ಏನಂತಂದ್ರೆ ಈ ರಚನಾ ಸಭೆ ಒಳಗ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರ ಪಾಲ್ಗೊಳ್ಳ. ಅದ್ರೊಳಗ ಕರ್ನಾಟಕದಿಂದ ಇರ್ತಕ್ಕಂಥ ಜನರು ಯಾರ್ಯಾರು ಪಾಲ್ಗೊಂಡ್ರ ಕರ್ನಾಟಕದಿಂದ ಈ ರಚನಾ ಸಭೆ ಒಳಗ ಪಾಲ್ಗೊಂಡಲ್ಲ ಯಾರ್ಯಾರಂದ್ರ ಇಲ್ಲಿ KC ರೆಡ್ಡಿ, ಕಿಂಗಲ್ ಹನುಮಂತಯ್ಯ ಬರ್ತಾರೆ. ಕರ್ನಾಟಕದಿಂದ ರಚನಾ ಸಭೆ ಒಳಗ ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಜನ ವ್ಯಕ್ತಿಗಳು KC ರೆಡ್ಡಿ, ಕಿಂಗಲ್ ಹನುಮಂತಯ್ಯ, KM ಮುನ್ಸಿ, KC ರೆಡ್ಡಿ, ಕಿಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಸಂವಿಧಾನದ ರಚನಾ ಸಭೆಯೊಳಗ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಆ ನಂತರ ಸಂವಿಧಾನ ರಚನಾ ಸಭೆ ಆದ ನಂತರ ಇನ್ನ ನೋಡ್ರಿ ಸಂವಿಧಾನ ರಚನಾ ಸಭೆ ಯಾವಾಗ ಪ್ರಾರಂಭ ಆಯ್ತು? ಡಿಸೆಂಬರ್ 9, 1946 ಯಾವ ಅಧಿವೇಶನದ ಮೂಲಕ ನಿರ್ಣಯ ತೆಗೆದುಕೊಳ್ತಾರ? ಕರಾಚಿ ಅಧಿವೇಶನದ ಮೂಲಕ ಮೋತಿಲಾಲ್ ನೆಹರು ನಿರ್ಣಯ ತೆಗೆದುಕೊಂಡು ಡಿಸೆಂಬರ್ 11, 1946 ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ. ಇನ್ನ ಸಂವಿಧಾನದಲ್ಲಿ ಕರ್ಣ ಸಮಿತಿ ಸಂವಿಧಾನದಲ್ಲಿ ಕರ್ಣ ಸಮಿತಿಯ
ಅಧ್ಯಕ್ಷತೆಯಲ್ಲಿ ಯಾರು ವಹಿಸಿದ್ದಾರಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರು. ಇಲ್ಲಿ ಕರ್ನಾಟಕದವರಾಗಿರ್ತಕ್ಕಂತ ಯಾರಂದ್ರೆ ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ಕೆ ಸಿ ರೆಡ್ಡಿ ಮುಂತಾದವರು ಕೂಡ ಕರಡು ಸಮಿತಿ ಒಳಗೆ ಏನ್ ಮಾಡ್ತಾರಂದ್ರ ಭಾಗವಹಿಸ್ತಾರೆ. ಈ ಕರಡು ಸಮಿತಿಯಲ್ಲೂ ಕೂಡ ಕರ್ನಾಟಕದ ವ್ಯಕ್ತಿಗಳು ಕೂಡ ಈ ಕರಡು ಸಮಿತಿಯ ಇದರೊಳಗೆ ಏನ್ ಮಾಡ್ತಾರಂದ್ರ ಭಾಗವಹಿಸ್ತಾರೆ. ಈ ಕರಡು ಸಮಿತಿಯ ಅಧಿವೇಶನ ಏನಂತಂದ್ರ ಇದು 145 ದಿನಗಳ ಕಾಲ ಸಂವಿಧಾನ ರಚನಾ ಸಭೆ ಏನಾಗ್ತೈತಂದ್ರ ನಡೀತಾ ಬರ್ತದೆ. ಎಷ್ಟು ದಿನಗಳ ಕಾಲ ಅಂದ್ರ 145 ಒಂದು ದಿನಗಳ ಕಾಲ. ಇದ್ರೊಳಗ ಪ್ರಮುಖವಾಗಿ ಏನ್ ಅಂಶಗಳ ಇಲ್ಲಿ ಒಳಗೊಂಡಿರ್ತದಂದ್ರ 1909 1919 ನೆಕ್ಸ್ಟ್ 1935 ಕಾಯ್ದೆ, ಬ್ರಿಟಿಷರ ಆಡಳಿತದೊಳಗ ಬರ್ತಕ್ಕಂತ ಈ ಕಾಯ್ದೆಗಳು ಬರ್ತವೆ. 1909 1939 ವಿಂಟೋ ಮಾರ್ಲೆ ಸುಧಾರಣೆಗಳು ಇವೆಲ್ಲ ಬರ್ತವೆ. ಆ ಸುಧಾರಣೆಗಳಿರ್ತಕ್ಕಂಥ ಪ್ರಮುಖ ಅಂಶಗಳು ಏನಾಗಿರ್ತವಂದ್ರ ಸಂವಿಧಾನದ ಕರಡು ಸಮಿತಿಯೊಳಗ ಒಳಗೊಂಡಿದೆ. ಇನ್ನು ಪ್ರಮುಖವಾಗಿ ಸಂವಿಧಾನದ ಒಳಗ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನಿರ್ತಾವಂದ್ರ ಅಮೆರಿಕ ದೇಶದಲ್ಲಿ ಇರ್ತಕ್ಕಂಥ ಬಿಲ್ಸ್ ಆಫ್ ರೈಟ್ ಮೂಲಭೂತ ಹಕ್ಕುಗಳನ್ನ ಅಮೆರಿಕ ದೇಶದಿಂದ ಏನ್ ಮಾಡ್ತಾರಂದ್ರ ಭಾರತದವ್ರ ಎರವಲು ಪಡ್ಕೋತಾರೆ. ಯಾವ ದೇಶ? ಅಮೆರಿಕ. ಯಾವ ಪಡ್ಕೋತಾರ? ಅಮೆರಿಕ ದೇಶದಿಂದ ಮೂಲಭೂತ ಹಕ್ಕುಗಳನ್ನ ಭಾರತ ದೇಶದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಭಾರತ ದೇಶದಲ್ಲಿ ಏನ್ ಮಾಡ್ತಾರಂದ್ರ ಸೇರಿಸ್ತಾರೆ. ಮತ್ತೆ ಐರ್ಲೆಂಡಿನ ಸಂವಿಧಾನದ ಮೂಲಕ, ಯಾವ ಸಂವಿಧಾನ? ಐರ್ಲೆಂಡಿನ ಸಂವಿಧಾನದ ಮೂಲಕ ನಾಮ ನಿರ್ದೇಶನ ತತ್ವಗಳು ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಏನ್ ಮಾಡ್ತಾರಂದ್ರ ಭಾರತ ಸಂವಿಧಾನದಲ್ಲಿ ಏನ್ ಮಾಡ್ತಾರಂದ್ರ ಸೇರಿಸ್ತಾರೆ. ಬರ್ಕೊಂಡ್ರೆ ಐರ್ಲೆಂಡಿನ ಸಂವಿಧಾನದ ಮೂಲಕ ಏನ್ ಸೇರಿಸ್ತಾರಂದ್ರ ನಾಮ ನಿರ್ದೇಶಕ ತತ್ವಗಳನ್ನ ಏನ್ ಮಾಡ್ತಾರಂದ್ರೆ ಸೇರಿಸ್ತಾರೆ. ಇದರ ಅಡಿಯೊಳಗ ಏನಾಗ್ತದಂದ್ರ ನವೆಂಬರ್ 26 1949 ಸಂವಿಧಾನವನ್ನ ಅಂಗೀಕರಿಸಲಾಯಿತು. ನವೆಂಬರ್ 26 1949 ಸಂವಿಧಾನವನ್ನ ಏನ್ ಮಾಡ್ತಾರ ಅಂಗೀಕರಿಸಲಾಯಿತು. ಸಂವಿಧಾನದ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂವಿಧಾನದ ಆತ್ಮ ಅಂತ ಕಳಿತು ಏನ ಪ್ರಿಯಾಂಬಲ್ ಪೂರ್ವ ಪೀಠಿಕೆ. ಆ ಪೂರ್ವ ಪೀಠಿಕೆಯೊಳಗ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಿರ್ತೈತಪ್ಪ ಅಂದ್ರ ನಾವು ಭಾರತೀಯರು ಏನಿರ್ತದ ನಾವು ಭಾರತೀಯ ಸಾಮಾಜಿಕವಾಗಿ ಜಾತ್ಯಾತೀತವಾಗಿ ಅನಂತರೊಳಗ ಪ್ರಜಾಸತ್ತಾತ್ಮಕವಾಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಏನ್ ಮಾಡಿದ್ರೊಳಗ ಸೇರಿಸ. ಸಂವಿಧಾನದ ಪೂರ್ವ ಪೀಠಿಕೆ ಏನಿದೆ ಅಲ್ಲ ಅದು ಸಂವಿಧಾನದ ಹೃದಯ ಇದ್ದ ಹಾಗೆ, ಸಂವಿಧಾನಕ್ಕೆ ಒಂದು ಆತ್ಮ ಇದ್ದ ಹಾಗೆ ಮಾಡ್ತೀವಿ ಅದನ್ನ ಕರೆಯಲಾಗ್ತದೆ. ತಿಳ್ಕೊಂಡ್ರಿ 19 ನವೆಂಬರ್ 26 1949 ಸಂವಿಧಾನವನ್ನು ಏನ್ ಮಾಡಿದ್ರೆ ಅಂಗೀಕರಿಸಲಾಗಿದೆ. ನಂತರದೊಳಗ ಜನವರಿ 26 1950 ಏನಂತ ಸಂವಿಧಾನ ಏನಂತಂದ್ರ ಜಾರಿಗೆ. ಯಾವಾಗ? ಜನವರಿ 26 1950 ಸಂವಿಧಾನ ಜಾರಿಗೆ. ಸಂವಿಧಾನದ ಈ ಸಂವಿಧಾನದ ಮಾಡಿಕೊಂಡು
ಅಂಬೇಡ್ಕರ್ ಅವರ ಭಾವಚಿತ್ರ ನೋಡಿದ್ರೆ ಎಲ್ಲಾರು ಯಾರಿವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ನೋಡಿದ್ರಿ. ಜನವರಿ 26 ಗಣರಾಜ್ಯೋತ್ಸವ ದಿನವನ್ನು ಏನ್ ಮಾಡ್ತಾರಂದ್ರೆ
ವಿಜೃಂಭಣೆಯಿಂದ ಏನ್ ಮಾಡ್ತಾರ ಅಂದ್ರ ಆಚರಿಸ್ತಾರ. ನಮ್ಮ ಗಣರಾಜ್ಯ ಅಂದ್ರೆ ರಾಜ್ಯಗಳ ಸಂಸ್ಥಾನದ ವಿಧೀಕರಣದ ಇರ್ತಕ್ಕಂತ ಒಂದು ಸಂಸ್ಥಾನವನ್ನ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಗಣರಾಜ್ಯವನ್ನಾಗಿ ಏನ್ ಮಾಡ್ತಾರ ಅಂದ್ರ ಇಲ್ಲಿ ಸಂಪೂರ್ಣವಾದ ಸ್ವರಾಜ್ಯ ಯಾರ ಅಧೀನ ಆಡಳಿತದೊಳಗೂ ಇರದೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯನ್ನು ಏನ್ ಮಾಡ್ತಾರ ಅಂದ್ರ 1960ರ ಜನವರಿ 26
ಒಳಗೊಂಡಿದೆ. ಮತ್ತೆ ಇದರ ಜೊತೆಗೆ ಭಾರತ ಸಂವಿಧಾನದ ಇನ್ನೊಂದು ಲಕ್ಷಣವನ್ನ ನಾವು ನೋಡ್ತಾ ಬಂದ್ರ, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಗೂ ಏಕ ಪೌರತ್ವ ಪದ್ಧತಿಯನ್ನು ಏನ್ ಮಾಡಿದೀಗ ಒಳಗೊಂಡಿದೆ. ಭಾರತದ ಯಾವುದೇ ಪ್ರದೇಶದ ಎಲ್ಲೇ ಜನಿಸಲಿ ಅವರಿಗೆಲ್ಲ ಭಾರತೀಯರಂತಕ್ಕಂತ ಒಂದು ಏಕ ಪೌರತ್ವ ಪದ್ಧತಿಯನ್ನು ಏನ್ ಮಾಡಿದೆ ಭಾರತ ದೇಶದ ಸಂವಿಧಾನ ಒಳಗೊಂಡಿದೆ. ಆದ್ರೆ ಅಮೆರಿಕ ದೇಶದಲ್ಲಿ ದ್ವಿಪೌರತ್ವ ಪದ್ಧತಿಯಲ್ಲಿ ಏನಾಗಿದೆ ಅಂದ್ರ ದ್ವಿಪೌರತ್ವ ಪದ್ಧತಿ. ಅಲ್ಲಿ ಏನಾಗಿದೆ ಅಂದ್ರ ದೇಶದ ಒಂದು ಪೌರತ್ವ ಯಾವ ರಾಜ್ಯದಲ್ಲಿ ಇರ್ತಾನ ವ್ಯಕ್ತಿ, ಆ ವ್ಯಕ್ತಿಯ ಒಂದು ಪೌರತ್ವವನ್ನು ಏನ್ ಮಾಡಿದೆ ಅಂತಂದ್ರೆ ಏನಾಗಿದೆ. ಇದ್ರ ಜೊತೆಗೆ ಭಾರತದ ಸಂವಿಧಾನದ ಇನ್ನೊಂದು ಲಕ್ಷಣವನ್ನ ನಾವು ನೋಡ್ತಾ ಬಂದ್ರೆ ಏನಿದೆ ಅಂತಂದ್ರ, ಭಾರತ ಸಂವಿಧಾನದ ಇನ್ನೊಂದು ಲಕ್ಷಣ ಅಂತಂದ್ರ ಅಲ್ಲಿ ಪ್ರತಿಯೊಬ್ಬ ಪೌರನ 18 ವರ್ಷ ತುಂಬಿದ ಪ್ರತಿಯೊಬ್ಬ ಪೌರನಿಗೂ ಮತದಾನ ಮಾಡುವಂತಹ ಏನ್ ಮಾಡಿದೆ ಅಂತಂದ್ರ ಒಂದು ಅವಕಾಶವನ್ನು ನೀಡಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಪೌರನು ಕೂಡ ಏನ್ ಮಾಡ್ಬೋದಂದ್ರ ಅಲ್ಲಿ ಮತದಾನವನ್ನ ಮಾಡ್ಬೋದು. ಮತ್ತೆ ಎಲ್ಲರೂ ಪ್ರಜಾಸತ್ಮಾತ್ಮಕವಾಗಿರ್ತಕ್ಕಂಥ ಒಂದು ಗಣರಾಜ್ಯ ವ್ಯವಸ್ಥೆಯನ್ನು ಒಳಗೊಂಡಿರೋದ್ರಿಂದ ಯಾವುದೇ ಜಾತಿ ಲಿಂಗ ಭೇದವನ್ನ ಮಾಡದೆ ಎಲ್ಲರೂ ಚುನಾವಣೆಯೊಳಗ ಏನ್ ಮಾಡ್ಬೋದಂದ್ರ ವಯಸ್ಸಿನ ಅರ್ಹತೆಗೆ ಅನುಗುಣವಾಗಿ ಭಾಗವಹಿಸ್ಬೋದು, ಚುನಾವಣೆಯಲ್ಲಿ ಏನಂದ್ರ ಸ್ಪರ್ಧಿಸ್ಬೋದು. ಈ ಒಂದು ಅವಕಾಶವನ್ನು ಏನ್ ಮಾಡಿದೆ ಅಂದ್ರ ನೀಡಿದ್ದಾರೆ. ಇಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ನಾವು ನೋಡ್ತಾ ಬಂದ್ರೆ ಯಾವುದಂತಂದ್ರ ಮೂಲಭೂತ ಹಕ್ಕುಗಳು. ಫಂಡಮೆಂಟಲ್ ರೈಟ್ಸ್ ಯಾವ ದೇಶದಿಂದ ಇದನ್ನ ಎರವಲು ಪಡೆಯಲಾಗಿದೆ? ಮೂಲಭೂತ ಹಕ್ಕು, ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀವಿ ನಾವು ಇದನ್ನ ಕಂಡು ಬರ್ತೀವಿ. ಇದನ್ನ ಅಮೆರಿಕ ದೇಶದ ಒಂದು ಸಂವಿಧಾನದ ಮೂಲಕ ಏನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಏನ್ ಮಾಡೋದಂದ್ರೆ ಅಳಸ. ವಾಟ್ ಈಸ್ ಅನ್ ರೈಟ್ಸ್, ಹಕ್ಕು ಅಂದ್ರೆ ಏನು? ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸಲು ಸಹಾಯಕವಾಗಿರ್ತಕ್ಕಂತ ಹಕ್ಕು ಅಂದ್ರೆ ಏನು? ಮೂಲಭೂತ ಹಕ್ಕುಗಳು ಅಂತ ಇದನ್ನ ನೋಡ್ತೀವಿ ನಾವು. ಹಕ್ಕು ಅಂದ್ರೆ ಏನು? ವಾಟ್ ಈಸ್ ರೈಟ್ಸ್, ಮೂಲಭೂತ ತಗೋಬೇಕು. ಹಕ್ಕು ಅಂದ್ರೆ ಏನು? ಹಕ್ಕು ಅಂದ್ರ ಇಟ್ಸ್ ಅನ್ ಅಪಾರ್ಚುನಿಟಿ, ಅವಕಾಶ. ನಮ್ಗಿರ್ತಕ್ಕಂತ ಅವಕಾಶಗಳನ್ನ ಏನ್ ಮಾಡುದಂತ ನಾವಿಲ್ಲಿ ಸದುಪಯೋಗ. ಮೊದಲೆಲ್ಲ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ನಮ್ಗ ಈ ಮೂಲಭೂತ ಹಕ್ಕುಗಳು ನಮ್ಗ ಸ್ವತಂತ್ರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತನ ಇಲ್ಲ. ಒಬ್ರಿಗೊಬ್ರು ಗುಂಪು ಕೂಡಿ ಮಾತಾಡೋದಿಲ್ಲ, ಸಭೆ ಸಮಾರಂಭಗಳನ್ನ ನಡೆಸುವ ಹಾಗಿರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇದ್ದಿಲ್ಲ, ಆಮೇಲೆ ಅಭಿವ್ಯಕ್ತಿ ಪಡಿಸ್ತಕ್ಕಂಥ ಯಾವುದೇ ಸ್ವಾತಂತ್ರ್ಯ ನಮ್ಮಲ್ಲಿ ಇರ್ತಿದ್ದಿಲ್ಲ. ವಿದ್ಯಾಭ್ಯಾಸ ಪಡೆಯುವಲ್ಲೇ ಆಗಲಿ ಅಥವಾ ಯಾವುದೋ ಸಭೆ ಸಮಾರಂಭ ಸೇರುವಲ್ಲ, ಈ ಹಕ್ಕುಗಳು ಏನಾಗಿದ್ವು ಅಂದ್ರೆ ನಮ್ಗೆ ಅನುಭವಿಸಲಿಕ್ಕೆ ಇರ್ತಿದ್ದಿಲ್ಲ. ಈ ಮೂಲಭೂತ ಹಕ್ಕುಗಳು ಏನ್ಪ ಅದಾವ ಅಂದ್ರೆ ಸಂವಿಧಾನದ ಮೂಲಕ ನಮಗೆ ನೀಡಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೊಡುಗೆ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲಿಕ್ಕೆ ಸಹಾಯ ಆಗ್ತವೆ. ಮತ್ತು ಇವು ನಮ್ಗಿರ್ತಕ್ಕಂಥ ಏನಂದ್ರ ಅವಕಾಶಗಳು, ಸೌಲಭ್ಯಗಳು ಅಂತ ಹೇಳಿ ಮಾಡಿ ನಾವು ಕರೀಲಾಗ್ತೀವಿ. ಈ ಮೂಲಭೂತ ಹಕ್ಕುಗಳಲ್ಲಿ ನಾವು ಒಟ್ಟು 7 ವಿಧಗಳನ್ನ ನಾವು ಕಾಣ್ತಿದ್ವಿ. ಈಗ ಏನ್ ಮಾಡ್ಯಾರ ಆರ್ಟಿಕಲ್ 44ನೇ ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ ಆಸ್ತಿ ಹಕ್ಕನ್ನು ಏನ್ ಮಾಡಿದಾರಂದ್ರ ಸಂವಿಧಾನದಿಂದ ತೆಗೆದು ಹಾಕಲಾಗಿದೆ. ಎದಕ್ಕೆ ಹಾಕಿದ್ರಂದ್ರ ಒಬ್ಬ ವ್ಯಕ್ತಿಗೆ ಅವನ ತಲಾವರ್ಮದಿಂದ ಇಂತಿಷ್ಟೇ ಆಸ್ತಿ ಅನ್ನೋದು ಇರ್ಬೇಕಾಗಿತ್ತು. ಆ ಒಂದು ನಿಟ್ಟಿನೊಳಗ 44ನೇ ತಿದ್ದುಪಡಿ ಮೂಲಕ ಏನ್ ಮಾಡಿದ್ರಂದ್ರ ಈ ಆಸ್ತಿ ಹಕ್ಕನ್ನು ಏನ್ ಮಾಡಿದ್ರಂದ್ರ ತೆಗೆದು ಹಾಕಲಾಯಿತು. ಈಗ ಎಷ್ಟದಂದ್ರ 6 ಮೂಲಭೂತ ಹಕ್ಕುಗಳನ್ನು ಮಾಡ್ಯಾರ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಹಾಗಾದ್ರೆ ಒಂದೊಂದಾಗಿ ನಾವು ನೋಡ್ತಾ ಇರೋದು ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು,
ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಸಂವಿಧಾನ ಪರಿಹಾರ ನೋಡಿ, ಆರು ಹಕ್ಕುಗಳ ನಿರ್ಮಾಣ ನಮ್ಮ ಸಂವಿಧಾನದ ನೀಡಲಾಗಿದೆ. ಇನ್ನೊಬ್ಬರು ಲೇಡೀಸ್ ಯಾರು ಬರೀ ಇಲ್ಲಿ ದೊಡ್ಡ ಮನೆ ಪ್ರಶ್ನೆಗಳನ್ನ.
ಡಿಸೆಂಬರ್ 9, 1946 ನೂತನ ಸಂವಿಧಾನದ ರಚನಾ ಸಭೆ ಪ್ರಾರಂಭವಾಯಿತು. ಇದರ ನೂತನವಾದ ರಚನಾ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕರಿಸಿದರು? ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ತಳು ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಡಾಕ್ಟರ್ ಗುರುಪುತ್ರ ಮೇಣನ. ತಳು ಸಮಿತಿ ಅಧ್ಯಕ್ಷರು ಪೂರ್ಣ ವ್ಯಾಖ್ಯಾನ ಹೇಳಿ. ತರಡು ಸಮಿತಿಯ ಸಂವಿಧಾನ ಯಾವಾಗ ಜಾರಿ ಬಂತು ಹೇಳ್ರಿ? ಸಂವಿಧಾನ ಯಾವಾಗ ಜಾರಿ ಬಂತು? ಭಾರತದ ಸಂವಿಧಾನ ಕಡಿಮೆ ಅವ್ರು ಹೇಳಿ. ಭಾರತದ ಸಂವಿಧಾನ ಜನವರಿ 20 ಸಂವಿಧಾನದ ಯಾವುದಾದ್ರು ಒಂದು ಪ್ರಮುಖ ಲಕ್ಷಣಗಳನ್ನು ಹೇಳಿ. ನಾ ಬರೀರಂಗ ಏನು ಭಾರತ ಸಂವಿಧಾನದ ಲಿಖಿತ ಸಂವಿಧಾನ ಡಿಸೆಂಬರ್ 9, 1949 ನೂತನ ಸಂವಿಧಾನದ ರಚನಾ ಸಭೆ ಪ್ರಾರಂಭವಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಅಧ್ಯಕ್ಷತೆಯನ್ನು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿದ್ದರು. 1950 ಜನವರಿ 26 ಸಂವಿಧಾನವು ಜಾರಿಗೆ ಬಂದಿತ್ತು. ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ನೀರಿ
ಆನ್ಸರ್ ಕೊಡಿ. ನೆಕ್ಸ್ಟ್ ಕ್ವೆಶನ್ ಬರ್ರಿ ಒಬ್ರು ಯಾರು ಇಲ್ಲ ಬಂದ್ರಿ ನಾಳೆ ಕ್ಲಾಸಿಗೆ ಬಂದ ತಕ್ಷಣ ನಾನು ನಿಮ್ಮನ್ನ